ಬಿ ಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ನಾಯಕರು ನಿರಂತರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಗೋಧ್ರಾ ಹೇಳಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆರ್ ಅಶೋಕ್. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಬಿ ಕೆ ಹರಿಪ್ರಸಾದ್ ಕುರಿತಂತೆ ಮಾತನಾಡಿದ್ದಾರೆ. ಎಂಎಲ್ಸಿ ಬಿ ಕೆ ಹರಿಪ್ರಸಾದ್ಗೆ ಕಾಮನ್ ಸೆನ್ಸ್ ಇಲ್ಲ. ಇವರಿಗೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗೋದು ಇಷ್ಟ ಇಲ್ಲ. ಅಂದು ಅಯೋಧ್ಯೆ ಕೇಸ್ ವಿರುದ್ಧ ಅಫಿಡವಿಟ್ ಹಾಕಿದ್ರು. ಎಲ್ಲೆಡೆ ರಾಮನನ್ನ ನೋಡಿ ಅವರ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಭಯ ಆಗ್ತಾ ಇದೆ. ಮಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಪ್ರಸಾದ್ಗೆ ಫಸ್ಟ್ ಕಾಮನ್ ಸೆನ್ಸ್ ಇಲ್ಲದೆ ಅಂತ ವ್ಯಕ್ತಿ ಹರಿಪ್ರಸಾದ್. ಗೋಧ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, MLC ಆಗಿದ್ದವರು, ವಿರೋಧ ಪಕ್ಷದ ನಾಯಕ ಆಗಿದ್ದರು, ಈ ಥರ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರಿಗೇನಿದೆ ಅಂತ ಹೇಳಿದ್ರೆ, ಅಯೋಧ್ಯೆಯ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಆ ಮಂದಿರ ಉದ್ಘಾಟನೆಗೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ವಿರುದ್ಧವಾದಂಥ ಅಫಿಡವಿಟ್ ಹಾಕಿದರು. ಇವರು ಕಾಂಗ್ರೆಸ್ ಪ್ರೇರಿತವಾದಂಥ ಲಾಯರ್ಸ್ಗಳು ಅಲ್ಲಿ ವಾದ ಮಾಡ್ತಾ ಇದ್ರು. ಆಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದರು. ರಾಮನ ಡೇಟ್ ಆಫ್ ಬರ್ದ ಕೇಳದಂಥ ವ್ಯಕ್ತಿಗಳು ಕಾಂಗ್ರೆಸ್ ಅವರು. ಅದೃಷ್ಟ ಈಗ ಅವ್ರಿಗೆ ಏನನ್ಸಿದೆ, ಎಲ್ಲ ಕಡೆ ರಾಮ 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 ಅಂತ ಆಗಿದೆ. ದಿನ ಮಾಧ್ಯಮದಲ್ಲೂ ಕೂಡ ರಾಮನೇ ಬರ್ತಾ ಇದ್ದಾನೆ, ಎಲ್ಲ ಕಡೆ ರಾಮ ರಾಮ ಅಂತ ಆಗ್ತಾ ಇರೋದ್ರಿಂದ ಅವ್ರಿಗೊಂಥರ ಭಯ ಸೃಷ್ಟಿಯಾಗಿದೆ, ನಮ್ಮ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅನ್ನೋ ಭಯದಿಂದ ಅವರು ಹರಿಪ್ರಸಾದ್ ಅಂತವರು, ಆಮೇಲೆ ಅವರ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು, ಮತ್ತೆ ಸಿದ್ದರಾಮಯ್ಯನವರು, ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ